ಕನ್ನಡದ ಕೆಜಿಎಫ್ ಸಿನಿಮಾ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು ಇದೀಗ ಅಂಥದ್ದೇ ಮತ್ತೊಂದು ಸಿನಿಮಾ ಇಡೀ ದೇಶದಾದ್ಯಂತ ಬಹಳ ಸುದ್ದಿಯಲ್ಲಿದೆ ಹೌದು ನಟ ರಕ್ಷಿ ಶೆಟ್ಟಿ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಇದೇ ಶುಕ್ರವಾರ ಬಿಡುಗಡೆ ಆಗ್ತದೆ ಆದರೆ ಈಗಾಗಲೇ ಈ ಚಿತ್ರವನ್ನು ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಪ್ರೀಮಿಯರ್ ಶೋ ಮೂಲಕ ನೋಡಿ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡುವುದಿಲ್ಲ ಆದರೆ ಇದೀಗ ಕೆಜಿಎಫ್ ನಂತರ ಆ ವಾಡಿಕೆ ಬದಲಾಗಿದೆ ರಕ್ಷಿ ಶೆಟ್ಟಿ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರಕ್ಕೆ ತಮಿಳುನಾಡಿನಲ್ಲಿ ಎಷ್ಟು ಕ್ರೇಜ್ ಅಂದರೆ ನಿಜಕ್ಕೂ ನಂಬಲಾಗ್ತಿಲ್ಲ ಸಾಮಾನ್ಯವಾಗಿ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಚಿತ್ರಮಂದಿರದಲ್ಲಿ ಹೀರೋ ಕಟ್ಔಟ್ ಅನ್ನು ಹಾಕಲಾಗುತ್ತದೆ ಅಭಿಮಾನಿಗಳು ಕಟ್ಔಟ್ಗೆ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡುತ್ತಾರೆ ಆದರೆ ಇಲ್ಲಿ ಮಾತ್ರ ಸ್ವಲ್ಪ ವಿಭಿನ್ನ ತಮಿಳುನಾಡಿನಲ್ಲಿ ಹೀರೋ ಬದಲಾಗಿ ಶ್ವಾನದ ಕಟ್ಔಟ್ ಹಾಕಲಾಗಿದೆ ತ್ರಿಬಲ್ ಸೆವೆನ್ ಚಾರ್ಲಿ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಇದು ಕನ್ನಡ ಮಾತ್ರವಲ್ಲದೆ ವಿವಿಧ ಭಾಷೆಗಳಲ್ಲಿ ಸಹ ಬಿಡುಗಡೆ ಆಗ್ತದೆ ಈ ಚಿತ್ರ ತಮಿಳುನಾಡಿನಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತದ್ದು ಚೆನ್ನೈನ ಸತ್ಯಂ ಸಿನಿಮಾಸ್ ಎದುರು ಚಾರ್ಲಿ ಸಿನಿಮಾದ ಶ್ವಾನದ ಬೃಹತ್ ಕಟ್ಔಟ್ ನಿಲ್ಲಿಸಲಾಗಿದೆ ಸದ್ಯದರ ಚಿತ್ರವನ್ನ ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಈಗ ಆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇನ್ನು ಈಗಾಗಲೇ ಟ್ರೇಲರ್ ನೋಡಿರುವ ತಮಿಳಿಗರು ಸಿನಿಮಾದ ಬಗ್ಗೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದು ರಿಲೀಸ್ಗಾಗಿ ಎದುರು ನೋಡುತ್ತಿದ್ದಾರೆ ನೀವು ಕೂಡ ಈ ಚಿತ್ರಕ್ಕಾಗಿ ಕಾಯ್ತಾದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವೇಟಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ